ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ಬೀಟ್ರೂಟ್ ಪಲ್ಯ ಚಪಾತಿಗೆ ರೊಟ್ಟಿಗೆ ಅನ್ನದ ಜೊತೆ ಎಲ್ಲದರ ಜೋಡಿ ಚಲೋ ಇರ್ತೈತ್ರಿ ಕೆಲವೊಬ್ಬರು ಥರ ಮಾಡ್ತಾರೆ ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡಕತ್ತೇನಿ ಆರೋಗ್ಯಕ್ಕೆ ಹಿತಕರ ಬಾಯಿಗೆ ರುಚಿಕರವಾಗಿರುವಂತಹ ಬೀಟ್ರೂಟ್ ಪಲ್ಯ ಹೆಂಗೆ ಮಾಡೋದು ಅಂತ ನೋಡೋನು ಬರ್ರಿ ಮೊದಲಿಗೆ ಪ್ಯಾನ್ಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆನ ಸೇರಿಸ್ಕೊಳತ್ತೈತ್ರಿ ಎಣ್ಣೆ ಚೆಂದಗೆ ಕಾಯಬೇಕು ಮೇಲೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಹಂಗೆ ಒಂದು ಚಮಚದಷ್ಟು ಕಡಲೆಬೇಳೆನ ಸೇರಿಸ್ಕೊಳತ್ತೈತಿ ಕಡಲೆಬೇಳೆ ಕಲರ್ ಲೈಟಾಗಿ ಚೇಂಜ್ ಆಗಬೇಕು ರೀ ಅಲ್ಲಿವರೆಗೂ ಲೈಟಾಗಿ ಫ್ರೈ ಮಾಡ್ಕೊಳತ್ತೈತಿ ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿತ್ತು ಅದನ್ನು ಸೇರಿಸ್ಕೊಳತ್ತೈತಿ ರೀ ಒಂದು ಹೆಸಳು ಕರಿಬೇವು ಅದಾದಮೇಲೆ ನೋಡಿರಿ ಒಂದು ಐದು ಹಸಿಮೆಣಸಿನ್ಕಾಯಿನ ಉದ್ದುದ್ದ ಸೀಳಿ ಸೇರಿಸ್ಕೊಂಡೈತಿ ಈಗ ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡ್ಕೊಬೇಕು ರೀ ನಿಮ್ಗೆ ಹಸಿಮೆಣಸಿನಕಾಯಿ ಬ್ಯಾಡಪ ಅಂದರೆ ನೀವು ಅಚ್ಕಾರದ ಪುಡಿನೂ ಕೂಡ ಸೇರಿಸ್ಕೊಬೋದು ನೋಡ್ರಿ ಈಗ ಇಷ್ಟು ಸಾಕು ಫ್ರೈ ಮಾಡ್ಕೊಂಡ್ರೆ ಅದಾದ್ಮೇಲೆ ನೋಡಿರಿ ಒಂದು ಅರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೊಳತ್ತೈತಿ ಕೆಲವೊಬ್ರು ಬೀಟ್ರೂಟ್ ಪಲ್ಯ ತಿನ್ನಂಗಿಲ್ಲ ರೀ ಈ ಮೆಥಡ್ ಒಳಗೆ ಮಾಡಿದ್ರೆ ಅಗ್ದಿ ಇಷ್ಟಪಟ್ಟು ತಿಂತಾರಂತೇಳ್ಬೋದು ಈಗ ಇಷ್ಟು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಎರಡು ಮೀಡಿಯಮ್ ಸೈಜ್ ಬೀಟ್ರೂಟನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿತ್ತು ಅದನ್ನು ಒಗ್ಗರಣೆಗೆ ಸೇರಿಸ್ಕೊಳತ್ತತಿ ಎಷ್ಟು ಸಾಧ್ಯ ಆಗ್ತೈತಲ್ಲ ಅಷ್ಟು ಚೆಂದಾಗೆ ಕಟ್ ಮಾಡ್ಕೋಬೇಕ್ರಿ ಈಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳತ್ತತಿ ಈಗ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಬೀಟ್ರೂಟ್ನ ಒಗ್ಗರಣೆ ಒಳಗೆ ಒಂದು ಚೂರು ನೀರು ಹಾಕದೆ ಬೇಯಿಸ್ಕೋಬೇಕ್ರಿ ಈ ಬೀಟ್ರೂಟ್ ಪಲ್ಯನ ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕಾಗ್ತತಿ ಯಾಕಂದರೆ ಬೀಟ್ರೂಟ್ ಒಳಗೆ ನೀರಿನ ಅಂಶ ಇರೋದ್ರಿಂದ ನಾವು ಎಕ್ಸ್ಟ್ರಾ ನೀರು ಹಾಕಿ ಪಲ್ಯ ಮಾಡಿದರೆ ಅಷ್ಟು ಟೇಸ್ಟ್ ಬರೋಂಗಿಲ್ಲ ಬೀಟ್ರೂಟ್ ಒಳಗಿರೋ ನೀರಿನ ಅಂಶದಿಂದನ ಲೈಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅಗದಿ ರುಚಿ ಇರ್ತೈತಿ ನೋಡ್ರಿ ಈಗ ಒಗ್ಗರಣೆ ಒಳಗೆ ಬೀಟ್ರೂಟ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯ್ತು ನೆಕ್ಸ್ಟ್ ಈಗ ನೋಡ್ರಿ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಅರ್ಧ ಚಮಚ ಗರಂ ಮಸಾಲ ಸೇರಿಸ್ಕೊಳತ್ತೈತಿ ಅದಾದಮೇಲೆ ಅರ್ಧ ಚಮಚ ಧನಿಯಾ ಪೌಡ್ರ್ ಸೇರಿಸ್ಕೊಳತ್ತೈತಿ ಈಗ ಎರಡು ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗೆ ಬೀಟ್ರೂಟ್ ಜೋಡಿ ಮಿಕ್ಸ್ ಮಾಡ್ಕೋಬೇಕು ಈಗ ನಿಮ್ಗೆ ಆಲ್ರೆಡಿ ಗೊತ್ತಾಗತ್ತಿರ್ಬೋದು ಬೀಟ್ರೂಟ್ ನೀರಿನ ಅಂಶ ಈಗ ನೋಡ್ರಿ ಒಂದು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಮೀಡಿಯಮ್ ಉರಿಯೊಳಗೆ ಚೆಂದಾಗೆ ಬೇಯಿಸ್ಬೇಕ್ರಿ ಹಂಗ ತಳ ಹಿಡಿಬಾರ್ದು ಹೇಳಿ ಮಧ್ಯ ಮಧ್ಯ ಮುಚ್ಚಳ ತೆಗೆದು ಈ ಥರ ಪಲ್ಯನ ಮೇಲೆ ಕೆಳಗೆ ಚೆಂದಾಗೆ ಮಿಕ್ಸ್ ರೀ ಈಗ ಹತ್ತು ನಿಮಿಷ ಆಯ್ತು ನೋಡ್ರಿ ಪಲ್ಯ ಚೆಂದಾಗೆ ಬೆಂದತ್ತಿ ಒಗ್ಗರಣೆ ಹಾಕಿದಾಗ ಪಲ್ಯ ಎಷ್ಟು ಜಾಸ್ತಿ ಅನ್ಸತ್ತಿತ್ತು ನಿಮ್ಗೆ ಬೆಂದ ಮೇಲೆ ಇಷ್ಟ ಇಷ್ಟ ಆಗೈತಿ ಒಂಚೂರು ನೀರು ಹಾಕ್ದನ ಎಷ್ಟು ಚೆಂದ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ಈಗ ಫೈನಲ್ ಆಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತೈತಿ ರೀ ಅದಾದಮೇಲೆ ಒಂದು ಸಣ್ಣ ಕಪ್ಪು ಹಸಿಕಾಯಿ ತುರಿನ ಸೇರಿಸ್ಕೊಳತ್ತೈತಿ ಇದು ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡ್ತೈತೆ ಅಂತ ಹೇಳ್ಬೋದು ರೀ ಹಸಿಕಾಯಿ ತುರಿ ಇದ್ರ ನೀವು ಸೇರಿಸ್ಕೋಬೋದು ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು ನೋಡ್ರಿ ಚೆಂದಾಗೆ ಮಿಕ್ಸ್ ಮಾಡ್ಕೊಳತ್ತೈತಿ ನಾವು ಯಾವುದೋ ಅಡುಗೆಗೆ ಕಾಯಿ ಹಾಕಿದ್ರೆ ಅದ್ರ ಎಕ್ಸ್ಟ್ರಾ ಟೇಸ್ಟ ಬೇರೆ ಅಂತ ಹೇಳ್ಬೋದ್ರಿ ಈಗ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡ್ರೆ ಬಿಸಿ ಬಿಸಿ ಆಗಿರೋ ಬೀಟ್ರೂಟ್ ಪಲ್ಯ ರೆಡಿ ಆದಂಗೆ ಬಿಸಿ ಬಿಸಿ ಜೋಳದ ರೊಟ್ಟಿ ಚಪಾತಿ ಜೋಡಿ ಅಗ್ದಿ ಮಸ್ತ್ ಇರ್ತತ್ರಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಸ್ಪೆಷಲ್ ಬೀಟ್ರೂಟ್ ಪಲ್ಯ ಯಾವ ರೀತಿ ಮಾಡೋದು ಅಂತ ನಿಮ್ಮೆಲ್ರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಮತ್ತೆ ಅಂತ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಆರೋಗ್ಯಕರವಾಗಿರೋದನ್ನು ತಿನ್ನಿ ಆರೋಗ್ಯವಾಗಿರಿ ಧನ್ಯವಾದ